ನಮಸ್ಕಾರ. ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳ ಶಿರಾಲಿ ಹಳೆಕೋಟೆ ಹನುಮಂತ ದೇವಸ್ಥಾನ ಸಭಾಭವನದಲ್ಲಿ ಕರಾಟೆ ಸ್ಪರ್ಧೆ ಕಾರ್ಯಕ್ರಮ. ಸ್ಪರ್ಧೆಯಲ್ಲಿ ತನ್ನ ಪ್ರದರ್ಶನದಿಂದ ನೆರೆದವರ ಮನಸೂರೆಗೊಂಡ ಪುಟಾಣಿ ಪ್ರಣವಿ ಕಿಣಿ. ನಮ್ಮ ಭಟ್ಕಳ ತಾಲೂಕಿನ ವಿದ್ಯಾರ್ಥಿಗಳು ಕರಾಟೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯಕ್ಕೂ ಕೀರ್ತಿ ತರುತ್ತಿದ್ದಾರೆ. ಇವರನ್ನು ಉತ್ತಮ ತರಬೇತಿ ನೀಡುವಲ್ಲಿ ಶೋಟೋಕಾನ್ ಕರಾಟೆ ಸಂಸ್ಥೆಯ ಪರಿಶ್ರಮ ಶ್ಲಾಘನೀಯ ಎಂದು ಶ್ರೀ ವಿದ್ಯಾಧಿರಾಜ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ವೀರೇಂದ್ರ ಶಾನ್ಬಾಗ್ ಹೇಳಿದರು. ಅವರು ಭಟ್ಕಳ ತಾಲೂಕಿನ ಸಾರದಹೊಳೆ ಹಳೆಕೋಟೆ ಶ್ರೀ ಹನುಮಂತ ದೇವಸ್ಥಾನ ಸಭಾಭವನದಲ್ಲಿ ಶೋಟೋಕಾನ್ ಕರಾಟೆ ಸಂಸ್ಥೆಯು ಆಯೋಜಿಸಿದ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಬೆಲ್ಟ್ ವಿವಿಧ ವಿಭಾಗಗಳಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸುಧೀಂದ್ರ ಕಾಲೇಜಿನ ಬಿಕಾಂ ವಿದ್ಯಾರ್ಥಿಯಾದ ಅಂಜಲಿ ಕಾಮತ್, ವಿದ್ಯಾಭಾರತಿಯ ದೈಹಿಕ ಶಿಕ್ಷಕಿ ಸೀಮಾ ನಾಯ್ಕ ಅವರಿಗೆ ಬ್ಲ್ಯಾಕ್ ಬೆಲ್ಟ್ ಅನ್ನು ಕಾರವಾರದ ಕರಾಟೆಯ ಗ್ರೌಂಡ್ ಮಾಸ್ಟರ್ ಹನ್ಸಿ ಸಿ ರಾಜನ್ ವಿತರಣೆ ಮಾಡಿದರು. ಚಾಂಪಿಯನ್ಶಿಪ್ಗಾಗಿ ನಡೆದ ಪ್ರಣವಿ ಕಿಣಿ ಮತ್ತು ಆಯುಷಾ ನಡುವೆ ನಡೆದ ಪಂದ್ಯ ಪ್ರೇಕ್ಷಕರನ್ನು ಕುತೂಹಲ ಮೂಡಿಸಿತು. ಪ್ರಣವಿ ಕಿಣಿ ಇವರ ಆಟದ ಕೆಚ್ಚನ್ನು ನೋಡಿದ ಪ್ರೇಕ್ಷಕ ಮೊಹಮ್ಮದ್ ಇಸ್ಮಾಯಿಲ್ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ಭಟ್ಕಳ ಗುರುಮಠದ ಅಧ್ಯಕ್ಷ ಕೃಷ್ಣ ನಾಯ್ಕ ಆಸರ್ಕೇರಿ, ಅಬಕಾರಿ ಇಲಾಖೆಯ ಸತೀಶ್ ನಾಯ್ಕ್, ಸೇಂಟ್ ಥಾಮಸ್ ಶಾಲೆಯ ಮುಖ್ಯೋಪಾಧ್ಯಾಯ ಸ್ಯಾಮ್ಯುಯಲ್ ವರ್ಗೀಸ್, ಶೋಟೋಕಾನ್ ಕರಾಟೆ ಸಂಸ್ಥೆಯ ಅಧ್ಯಕ್ಷ ಈಶ್ವರ್ ನಾಯ್ಕ್, ಸಂತೋಷ್ ಆಚಾರ್ಯ ಇತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ. ರೋಚಕ ಪಂದ್ಯಾಟ ಇಬ್ಬರು ಪುಟಾಣಿ ವಿದ್ಯಾರ್ಥಿಗಳ ಪಂದ್ಯ ನಡೆಯುತ್ತಿದೆ. ಪ್ರಣವಿ ಕಮಾನ್,